ಹೇಗೇನೇ ಇದ್ರೂ ಎಲ್ಲವೂ ಇಂಗ್ಲಿಷ್. ಇಂಗ್ಲಿಷ್ ಬರೆಯೋದು ಮಾತನಾಡೋದು ಅಂದ್ರೆ ಒಂದು ರೀತಿಯ ಫ್ಯಾಷನ್ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಅನಿವಾರ್ಯವೂ ಆಗಿದೆ. ಇನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಬ್ಬಿಣದ ಕಡಲೆಯೇ ಸರಿ. ಹೀಗಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂದಿಗೂ ಇಂಗ್ಲಿಷ್ ಎಂದರೆ ಅದೇನೋ ಕಿರಿಕಿರಿ ಕಿರುಕುಳ ಕೊಟ್ಟಂತೆ ಅನಿಸುತ್ತೆ. ಶೈಕ್ಷಣಿಕವಾಗಿ ಹಿಂದುಳಿದಿರುವ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಶಾಲಾ ಕಲಿಕೆಗಿಂತ ಒಬ್ಬ ಉಪನ್ಯಾಸಕರ ಪಾಠ ಕೇಳೋದು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಅವರೆಂದ್ರೆ ಅಚ್ಚುಮೆಚ್ಚು. ಅಂದಹಾಗೆ ಆ ಉಪನ್ಯಾಸಕರ ಹೆಸರು ಯೋಗೀಶ್ ಸಹ್ಯಾದ್ರಿ. ಇವರು ಜಿಲ್ಲೆಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ತೆರಳಿ ಸರಳವಾಗಿ ಇಂಗ್ಲಿಷ್ ಅನ್ನ ಕಲಿಸ್ತಾ ಬರ್ತಿದ್ದಾರೆ. ನಾನು ಸುಮಾರು 2 ವರ್ಷದಿಂದ ಹಳ್ಳಿಗಳಿಗೆ ಹೋಗ್ಬಿಟ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಇಂಗ್ಲೀಷನ್ನು ಕಲಿಸೋವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಅನಿಸಿದ್ದು ನನಗೆ ಆ ಕಾರಣ, ನಾನು ಕೂಡ ಬಡತನದಲ್ಲಿ ಓದಿದ್ದು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಓದಿದ್ರಿಂದ ಆ ಋಣವನ್ನು ತೀರಿಸಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಹಳ್ಳಿಗಳಿಗೆ ಹೋಗಿ ಆ ಮಕ್ಕಳಿಗೆ ಪಾಠವನ್ನು ಕಲಿಸ್ತಾ ಇದ್ದೀನಿ. ಅದಕ್ಕೆ ಭಾಳಷ್ಟು ಸಪೋರ್ಟು ನನಗೆ ಶಿಕ್ಷಕರಿಂದ, ಮುಖ್ಯ ಶಿಕ್ಷಕರುಗಳಿಂದ, ಗ್ರಾಮಸ್ಥರುಗಳಿಂದ, ವಿದ್ಯಾರ್ಥಿಗಳಿಂದ ಭಾಳಷ್ಟು ಸಪೋರ್ಟ್ ಸಿಗ್ತಾ ಇದೆ. ಯೋಗೀಶ್ ಅವರು ತಾನು ಸರ್ಕಾರಿ ಶಾಲೆಯಲ್ಲಿ ಓದುವಾಗ ಅನುಭವಿಸಿದ ಕಷ್ಟವನ್ನ ಈಗಿನ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಅನುಭವಿಸಬಾರದು ಅಂತ ತಮ್ಮ ಫ್ರೀ ಟೈಮಲ್ಲಿ ಶಾಲೆಗಳಿಗೆ ಹೋಗಿ ಇಂಗ್ಲಿಷ್ ಪಾಠ ಮಾಡ್ತಾರೆ. ಇದರಿಂದ ವಿದ್ಯಾರ್ಥಿಗಳು ಕೂಡ ಖುಷಿಯಿಂದಲೇ ಇಂಗ್ಲಿಷ್ ಕಲಿತಿದ್ದಾರೆ. ಯೋಗೇಶ್ ಸರ್ ಬಂದಿದ್ದಾರೆ, ಅವ್ರು ನಮಗೆ ಇಂಗ್ಲಿಷ್ ಗ್ರಾಮರ್ ಕಲಿಸ್ಕೊಡ್ತಿದ್ದಾರೆ. ಈ ಎಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆಲ್ಲ ಇದು ತುಂಬ ಅಗತ್ಯವಾಗಿದೆ. ಇಂಗ್ಲೀಷ್ನಲ್ಲಿ ಅವ್ರು ನಮಗೆ ಇಂಗ್ಲೀಷ್ ಗ್ರಾಮರು ಮತ್ತು ಇಂಗ್ಲೀಷ್ ರೈಮ್ಸು ಎಲ್ಲ ಆ್ಯಕ್ಟಿವಾಗಿ ಅವ್ರು ಕಲಿಸ್ಕೊಡ್ತಿದ್ದಾರೆ, ಅವ್ರು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಚಿತ್ರದುರ್ಗವನ್ನು ಮೇಲೆತ್ತುವ ಪ್ರಯತ್ನ ಮಾಡ್ತಾ ಇದ್ದಾರೆ ಯೋಗೇಶ್. ಈ ಮೂಲಕ ಮಕ್ಕಳ ಭವಿಷ್ಯಕ್ಕೆ ಭರವಸೆಯ ಬೆಳಕಾಗಿದ್ದಾರೆ. ಎನ್ ಕೆ ಗೋಪಿ, ಬಿಟಿವಿ ನ್ಯೂಸ್, ಚಿತ್ರದುರ್ಗ.